ಆತ್ಮೀಯ ವೀಕ್ಷಕರೇ, ಇವತ್ತು ನಾವು ನೋಡ್ತಾ ಇರೋದು ಸಿರಾ ತಾಲೂಕಿನ ಬಹುನಿರೀಕ್ಷಿತ ಮೊದಲೂರು ಕೆರೆ ಕಾಲುವೆ. ಇದು ಕಳೆದ 2008ರಲ್ಲಿ ಕಾಮಗಾರಿ ಪ್ರಾರಂಭವಾಗಿ ಸರಿಸುಮಾರು ಒಂದು 3 ವರ್ಷಗಳ ನಂತರ ಇದು ಕಾಮಗಾರಿ ಮುಗೀತು. ಆದರೆ ಇದಕ್ಕೆ ಸರ್ಕಾರ 100 ಕೋಟಿ ರೂಪಾಯಿಗಳಷ್ಟು ಬಂಡವಾಳ ಹಾಕಿದೆ. ಆದರೆ ನೀರು ಅಲೋಕೇಶನ್ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಇದು ಈ ಕಾಮಗಾರಿ ಮತ್ತು ಇಲ್ಲಿ ನೀರು ಹರಿಯೋದು ನೆನೆಗುದಿಗೆ ಬಿದ್ದಿದೆ. ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ರಾಜಕಾರಣಿಗಳು ಪದೇ ಪದೇ ಈ ವಿಚಾರನ ಪ್ರಸ್ತಾಪ ಮಾಡಿ ರೈತರಲ್ಲಿ ಒಂದು ಆಸೆ ಮತ್ತು ಅಂತರ್ಜಲ ಹೆಚ್ಚಳದ ಒಂದು ಮಾತಾಡ್ತಾರೆ. ಈ ಹುಲಿಕುಂಟೆ ಮತ್ತು ಗೌಡಗಿರಿ ಹೋಬಳಿಗೆ ಇದು ಮಹತ್ವಾಕಾಂಕ್ಷಿ ಯೋಜನೆ ಆಗಿತ್ತು. ಆದರೆ ಇದು ನೀರು ಹರಿಯೋದು ನಿಜವಾಗ್ಲೂ ಮರೀಚಿಕೆ ಅನ್ನಿಸ್ತಾ ಇದೆ. ನೀವು ನೋಡ್ತಾ ಇದ್ದೀರಾ, ಇದು ಕಾಮಗಾರಿನ ಒಂದು ಬೃಹತ್ ಮೊತ್ತದ ಕಾಮಗಾರಿ, 100 ಕೋಟಿ ವೆಚ್ಚದ ಕಾಮಗಾರಿ. 8 ವರ್ಷದಿಂದ ಯಾವುದೇ ಉಪಯೋಗಕ್ಕೆ ಬಾರದೇ ಇರೋದು ನಿಜವಾಗ್ಲೂ ಸಾಕಷ್ಟು ಚರ್ಚೆ ಗ್ರಾಸವಾಗಿದೆ. ಕಳೆದ 2 ದಿನಗಳ ಮುಂಚೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾಧುಸ್ವಾಮಿಯವರು ಇಲ್ಲಿಗೆ ನೀರು ಲೊಕೇಶನ್ ಇಲ್ಲ, 0.90 MCA ಇರೋವಂಥದ್ದು ನೀರು ಕೇವಲ ಮೊದಲೂರು ಮತ್ತು ಕಳಂಬೆಳ ಮತ್ತು ಸಿರಾ ಕೆರೆಗಳಿಗೆ ಮಾತ್ರ ಅನ್ನೋ ಮಾತನ್ನು ಹೇಳಿದ್ದಾರೆ. ಮೊದಲೂರು ಕೆರೆಗೆ ಯಾವುದೇ ನೀರು ಅಲೋಕೇಶನ್ ಆಗಿಲ್ಲ, ಅದರಿಂದ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಈ ಕಾಲುವೆ ಕಾಮಗಾರಿ ಮತ್ತು ಈ ಕಾಲುವೆ ವೀಕ್ಷಣೆ ಮಾಡೋಕ್ಕೆ ಸಿರಾ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಾದೂರ್ ಕೆಂಚಪ್ಪ ಮತ್ತು ಇತರೆ ರೈತ ಸಂಘದ ಸದಸ್ಯರು ಮತ್ತು ರೈತರೊಂದಿಗೆ ಈ ಕಾಲುವೆಗೆ ಕಾಲುವೆ ವೀಕ್ಷಣೆ ಮಾಡಿ ಅವರ ಅನಿಸಿಕೆಗಳನ್ನು ವ್ಯಕ್ತ ಮಾಡೋಕ್ಕೆ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡೋಕ್ಕೆ ಬಂದಿದ್ದಾರೆ. ಬನ್ನಿ, ಅವರಿಗೆ ಮಾತಾಡಿಸೋಣ. ಸ್ನೇಹಿತರೆ, ನಾವು ಇಂದು ಮೊದಲೂರು ಕೆರೆ ಕಾಮಗಾರಿ ಬಗ್ಗೆ ಮತ್ತು ಮೊದಲೂರು ಕೆರೆಯನ್ನು ಮತ್ತೆ ಮತ್ತೆ ರಾಜಕೀಯ ವಸ್ತುವಾಗಿ ರಾಜಕಾರಣಿಗಳು ಪ್ರತಿ ವರ್ಷ ಚುನಾವಣೆಯಲ್ಲಿ ರಾಜಕೀಯ ವಸ್ತುಗಳನ್ನಾಗಿ ಬಳಸಿಕೊಂಡು ಮತ್ತೆ ಮತ್ತೆ ಈ ಕ್ಷೇತ್ರದ ಜನಗಳಿಗೆ ಆಸೆಗಳನ್ನು ಹುಟ್ಟಿಸ್ತಾರೆ. ಅವರ ಬಾಡಿದ ಮತ್ತು ಬತ್ತಿ ಹೋದಂಥ ಅವರ ಜೀವನದಲ್ಲಿ ಏನೋ ನೀರು ಈ ವರ್ಷ ಏನಾದರೂ ಬರ್ಬೋದು, ಈ ರಾಜಕಾರಣಿ ನಮಗೆ ನೀರನ್ನು ತರ್ತಾರೆ ಅಂತ ತುಂಬ ಆಶಾಭಾವನೆಯಿಂದ ಪ್ರತಿ ಚುನಾವಣೆಯಲ್ಲೂ ಇದನ್ನು ಮಾಡ್ತಾಯಿದ್ದಾರೆ. ಆದರೆ ಇದು ಸುಮಾರು 2012ರಲ್ಲಿ ಈ ಕಾಮಗಾರಿಯನ್ನು ಪ್ರಾರಂಭವಾಗಿ 2016ರಲ್ಲಿ ಈ ಕಾಮಗಾರಿ ಮುಗೀತೈತೆ. ಈ ಕಾಮಗಾರಿಯನ್ನು ಮಾಡಿದ ಉದ್ದೇಶ ಮತ್ತು ಜನರ ಹಿತರಕ್ಷಣೆ ಭಾಳ ತುಂಬ ಚೆನ್ನಾಗಿದೆ. ಇದು ಸರ್ಕಾರದ ಒಂದು ಒಳ್ಳೆಯ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಜನರ ಕುಡಿಯೋ ನೀರಿಗೆ ಮತ್ತು ಜನ ಜಾನುವಾರುಗಳಿಗೆ ಅಂತರ್ಜಲ ಅಭಿವೃದ್ಧಿಗೋಸ್ಕರ ಈ ಒಂದು ಮೊದಲೂರು ಕಾಮಗಾರಿಯನ್ನು ಸುಮಾರು 100 ಕೋಟಿ ವೆಚ್ಚದಲ್ಲಿ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಇದನ್ನು ತಂದು ಮಾಡಿದ್ದಾರೆ. ಆದರೆ ನಮ್ಮ ಮಾಡಿದಂಥ ರಾಜಕಾರಣಿಗಳು ಮೊದಲೂರು ಕೆರೆಗೆ ನೀರಿನ ಅಲೋಕೇಶನನ್ನು ಸರ್ಕಾರದಿಂದ ಅನುಮೋದನೆಗೊಂಡು ಈ ಕಾಮಗಾರಿಯನ್ನು ಮಾಡಿದರೆ ಇದು ಮತ್ತೆ ಮತ್ತೆ ರಾಜಕೀಯ ವಸ್ತುವಾಗಿ ಚರ್ಚೆ ಆಗ್ತಿರಲಿಲ್ಲ. ಹಾಗೆ ರೈತರಿಗೆ ಇದು ಒಂದು ಗೊಂದಲದ ಆಗಿದೆ. ಯಾವುದೇ ರಾಜಕಾರಣಿಗಳು ಇದಕ್ಕೆ ನಾವು ನೀರನ್ನು ಮೊದಲೂರು ಕೆರೆಗೆ ನೀರನ್ನು ತರ್ತೀವಿ ಅಂತ ಹೇಳ್ತಾರೆ. ಇದೇನು ಅಂತ ಏನು 120 TMC 400 TMC ಇಡೀ ಅಂತ ಏನು ಮೊದಲೂರು ಕೆರೆ ಅಲ್ಲ ಸ್ವಾಮಿ, ಇದು ಇದು ಕೇವಲ 250 MCFT ನೀರನ್ನು ಹಿಡಿಯೋಂಥ ಸಾಮರ್ಥ್ಯ ಇರೋಂಥ ಒಂದು ಕೆರೆ ಇದು. ಈ ಕೆರೆಗೆ ನೀರು ತುಂಬಿದರೆ ಹುಲಿಕುಂಟೆ ಹೋಬಳಿ ಮತ್ತು ಗೌಡಗೆರೆ ಹೋಬಳಿಯ ಹಲವಾರು ರೈತರ ಬದುಕು ಮತ್ತು ಸುಮಾರು ಪಂಚಾಯಿತಿಗಳು ಹಾಗೂ ಧರ್ಮಪುರದ ಕೆಲವು ಭಾಗಗಳು, ಏನು ಹಿರಿಯೂರು ತಾಲೂಕಿನ ಚಿತ್ರದುರ್ಗ ಜಿಲ್ಲೆಯ ಧರ್ಮಪುರ ಹೋಬಳಿಯ ಹಲವಾರು ರೈತರ ಬದುಕುಗಳು ಹಸನಾಗ್ತವೆ, ಅಂತರ್ಜಲ ವೃದ್ಧಿಯಾಗುತ್ತೆ, ಅವರ ಏನು ಕೃಷಿಗೆ ಉಪಯೋಗ ಆಗೋಂಥ ಬೋರ್ವೆಲ್ಲುಗಳ ಅಂತರ್ಜಲ ವೃದ್ಧಿಯಾಗುತ್ತೆ. ಆ ಉದ್ದೇಶದಿಂದ ಇದನ್ನು ಮಾಡಿದಂಥ ಒಂದು ಯೋಜನೆ ತುಂಬ ಉಪಯುಕ್ತ. ಆದರೂ ಕೂಡ ಇದನ್ನು ಯೋಜನೆಯನ್ನು ತಂದಂಥ ಮಾನ್ಯ ಜಯಚಂದ್ರ ಅವರು ಆಗಿನ SM ಕೃಷ್ಣ ಸರ್ಕಾರದಲ್ಲಿ ಅವರು ಕೇಂದ್ರದ ವಿಶೇಷ ಪ್ರತಿನಿಧಿಯಾಗಿ 100 ಕೋಟಿ ಅನುದಾನವನ್ನು ತಂದು ಅವರು ಮಾಡಿಸಿದ್ದಾರೆ. ನಾನು ಅವ್ರನ್ನ ಆ ವಿಚಾರದಲ್ಲಿ ಸ್ವಾಗತ ಮಾಡ್ತೀನಿ. ಆದರೆ ಅವರು ಮಾಡಿದ ಒಂದೇ ಒಂದು ತಪ್ಪು ಏನು ಅಂತಂದರೆ ಮೊದಲೂರು ಕೆರೆಗೆ ಸರ್ಕಾರದಿಂದ ಒಂದು ಏನು ಹೇಮಾವತಿ ICC ಸಮಿತಿಯಲ್ಲಿ ಮತ್ತು ಸರ್ಕಾರದ ಮಟ್ಟದಲ್ಲಿ ಒಂದು ನೀರಿನ ಅಲೋಕೇಶನನ್ನು ಮಾಡಿ ತಂದಿದ್ದರೆ ಇದು ಶಾಶ್ವತವಾದಂಥ ಒಂದು ಪರಿಹಾರ ಆಗೋದು. ಈ ಕೆರೆಗೂ ಪ್ರತಿ ಸರಿ ಹೇಮಾವತಿ ಡ್ಯಾಮ್ನಿಂದ ಬಂದಂಥ ನಮ್ಮ ಸಿರಾ ಭಾಗಕ್ಕೆ ಅಲೋಕೇಶನ್ ಆಗಿರೋಂಥ 0.90 MCA ನೀರು ನಾವು ಮೊದಲೂರು ಕೆರೆಗೂ ಬಳಸ್ಕೋಬೋದಾಗಿತ್ತು.
ಓಕೆ. ನಾವು ಹೇಮಾವತಿ ನೀರನ್ನು ಬಳಸ್ಕೋಬೋದಾಗಿತ್ತು, ಆದರೆ ಏನು 100 ಕೋಟಿ ಕೇಂದ್ರ ಅನುದಾನವನ್ನು ತಂದಂಥ ನಮ್ಮ ರಾಜಕಾರಣಿಗಳು ಅಥವಾ ಜಯಚಂದ್ರ ಅವರಾಗಿರ್ಬೋದು, ಅವರಿಗೆ ನಾವು ಈ ಯೋಜನೆಯನ್ನು ಮಾಡಿದ್ದಕ್ಕೆ, ಈ ಕಾಮಗಾರಿಯನ್ನು ಮಾಡಿದ್ದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಆದರೆ ಅದು ಫಲಪ್ರದವಾಗಿಲ್ಲ, ಮತ್ತು ರೈತರಿಗೆ ಈ ಮಾಡಿದಂಥ ಸರ್ಕಾರದ ಅನುದಾನ 100 ಕೋಟಿ ನಿಜವಾಗಲೂ ಉಪಯೋಗ ಆಗಲಿಲ್ಲ. ಇದು ಬರೀ ಮರೀಚಿಕೆಯಾಗಿ ನೋಡಿ, ಸುಮ್ಮನೆ ಇಷ್ಟೊಂದು ಕ್ವಾಲಿಟಿಯಾಗಿ ಇಷ್ಟೊಂದು ವ್ಯವಸ್ಥಿತವಾಗಿ ಮಾಡಿದಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆ ರೈತರಿಗೆ ಒಂದು ಗಗನ ಕುಸುಮವಾಗಿದೆ, ಅದರ ಉಪಯೋಗ ಮಾತ್ರ ಸಿಗ್ತಾ ಇಲ್ಲ. ಆದರೆ ಪ್ರತಿ ವರ್ಷ ಚುನಾವಣೆ ಸಂದರ್ಭದಲ್ಲಿ ಈ ಮದಲೂರು ಕೆರೆಯನ್ನು ರಾಜಕೀಯ ವಸ್ತುವಾಗಿ ಬಳಸ್ಕೊಳ್ತಾ ಇದ್ದಾರೆ ನಮ್ಮೆಲ್ಲ ರಾಜಕಾರಣಿಗಳು. ಈ ತಾಲೂಕಿನ ಯಾವ ಪಕ್ಷದ ರಾಜಕಾರಣಿಗಳು ಹೊರತಾಗಿಲ್ಲ, ಈ ಮದಲೂರು ಕೆರೆಯ ಅನ್ನು ನಾವು ನೀರು ತರ್ತೀವಿ ಅಂತಲೇ ನಮ್ಮ ಏನು ಹೂಲಿಕುಂಟೆ ಹೋಬಳಿ ಮತ್ತು ಗೌಡಿಗೆರೆ ಹೋಬಳಿಯ ಹಲವಾರು ರೈತರ ಕನಸುಗಳಿಗೆ ಮತ್ತೆ ಮತ್ತೆ ಬಣ್ಣವನ್ನು ಕಟ್ಟಿ ಚುನಾವಣೆಗೆ ಬರ್ತಾ ಇದ್ದಾರೆ. ಆದರೆ ನಮ್ಮ ತಾಲೂಕಿನ ರೈತರು ಎಂಥವರು ಅಂದರೆ ಬರೇ ಮುಗ್ಧರು. ಅವರು ಈ ವರ್ಷನಾದ್ರೂ ಈ ವ್ಯಕ್ತಿಯನ್ನು ನಂಬ್ಕೊಂಡ್ರೆ ಖಂಡಿತವಾಗ್ಲೂ ನಮಗೆ ನೀರು ಕೊಡ್ತಾರೇನೋ ಅನ್ನೋ ಒಂದು ಆಶಾಭಾವನೆಯಲ್ಲಿ ಪ್ರತಿ ವರ್ಷ ಮೋಸ ಹೋಗ್ತಲೇ ಇದ್ದಾರೆ ಪ್ರತಿ ಚುನಾವಣೆಯಲ್ಲೂ. ಆದರೆ ನಾನು ಹೇಳೋದು ಒಂದಿಷ್ಟೇ, ಮೊದಲು ಯಾರು ಇವತ್ತು ಆಡಳಿತ ಪಕ್ಷ ಇದೆ, ಇವತ್ತು ಏನು BJP ಸರ್ಕಾರ ನಮ್ಮ ಕೇಂದ್ರ ಮತ್ತು ರಾಜ್ಯದಲ್ಲಿದೆ, ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಧುಸ್ವಾಮಿ ಅವರಿದ್ದಾರೆ, ಅವರು ಪ್ರಬುದ್ಧರಿದ್ದಾರೆ, ಹಾಗೆ ಒಂದು ಕಾನೂನು ಸಚಿವರು ಕೂಡ ಆಗಿದ್ದಾರೆ, ಸಣ್ಣ ನೀರಾವರಿ ಖಾತೆ ಸಚಿವರು ಆಗಿ ಜಿಲ್ಲಾ ಉಸ್ತುವಾರಿಯನ್ನು ಈ ಜಿಲ್ಲೆಯ ಉಸ್ತುವಾರಿಯನ್ನು ಹೊತ್ಕೊಂಡಿದ್ದಾರೆ. ನಾನು ಅವರು ಮೊನ್ನೆ ಅವರು ಹೇಳಿರೋ ಅಂಥ ಒಂದು ಹೇಳಿಕೆಗಳಿಗೆ ನಾನು ಉತ್ತರವನ್ನು ಕೊಡಬೇಕಾಗುತ್ತೆ. ಒಬ್ಬ ಸಿರಾ ತಾಲೂಕಿನ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ರೈತ ಸಂಘದ ಪರವಾಗಿ ಅವರಿಗೆ ಉತ್ತರವನ್ನು ಕೊಡ್ತಾ ಇದ್ದೀನಿ, ಅವ್ರನ್ನ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಈ ಮೂಲಕನೇ ಮಾನ್ಯ ಮಾಧುಸ್ವಾಮಿ ಅವರೇ, ನೀವು ಮೊನ್ನೆ ಹೇಳಿದಂಥ ಮಾತು ನಮ್ಮೆಲ್ಲ ರೈತ ಬಂಧುಗಳಿಗೆ, ಈ ತಾಲೂಕಿನ ಎಲ್ಲ ರೈತರಿಗೂ ನೋವನ್ನು ಉಂಟು ಮಾಡಿದೆ. ದಯವಿಟ್ಟು ನೀವು ಜನಪ್ರತಿನಿಧಿಗಳಾಗಿ ಮತ್ತು ಸರ್ಕಾರದ ಒಬ್ಬ ಜವಾಬ್ದಾರಿಯ ಕಾನೂನು ಮಂತ್ರಿ ಆಗಿರುವ ನೀವು ದಯವಿಟ್ಟು ಮದಲೂರು ಕೆರೆಗೆ ನೀರಿನ ಅಲೋಕೇಶನ್ ಇಲ್ಲ ಅಂತ ಹೇಳಬೇಡಿ. ಈಗ ಅದು ಜಿಲ್ಲಾ ಪಂಚಾಯಿತಿಯಲ್ಲಿ ಮಾತ್ರ ಒಂದು ಅನುಮೋದನೆಯಾಗಿದೆ, ರಾಜ್ಯ ಸರ್ಕಾರದಲ್ಲಿ ಮತ್ತು ಏನು ಹೇಮಾವತಿ ICC ಸಮಿತಿಯಲ್ಲಿ ಅದು ಅನುಮೋದನೆ ಆಗಿಲ್ಲ ಕಾನೂನಾತ್ಮಕವಾಗಿ ಅಂತೀರ. ಆಯಿತು ಸ್ವಾಮಿ, ಕಾನೂನಾತ್ಮಕವಾಗಿ ಅದು ಅನುಮೋದನೆ ಆಗಿಲ್ದಿದ್ರೂ ಪರವಾಗಿಲ್ಲ, ನೀವು ಕಾನೂನು ಸಚಿವರಿದ್ದೀರಾ, ಪ್ರಬುದ್ಧರಿದ್ದೀರಾ, ಈ ಜಿಲ್ಲೆಯ ಜನರ ಹಿತರಕ್ಷಣೆ ಕಾಯೋದು ನಿಮ್ಮ ಜವಾಬ್ದಾರಿಯಾಗಿದೆ, ನಾವು ನಿಮ್ಮನ್ನು ಆಯ್ಕೆ ಮಾಡಿದ್ದೀವಿ. ಅದಕ್ಕೋಸ್ಕರನಾದ್ರೂ ಈ ಭಾಗದ ಈ ಬರಡು ಭೂಮಿಯ ಮತ್ತು ಅತ್ಯಂತ ಹಿಂದುಳಿದ ತಾಲೂಕಾಗಿರುವಂಥ ಈ ಸಿರಾ ತಾಲೂಕಿನ ಜನರ ಕುಡಿಯೋ ನೀರಿಗೆ ಮತ್ತು ಜಾನುವಾರುಗೂ ಕುಡಿಯೋ ನೀರಿಗೆ ಅಂತರ್ಜಲ ಅಭಿವೃದ್ಧಿಗೋಸ್ಕರನ ನೀವು ಈ ತಕ್ಷಣವೇ ಕಾನೂನಾತ್ಮಕವಾದ ಪ್ರಕ್ರಿಯೆಗಳನ್ನು ಕೈಗೊಂಡು ಕೂಡಲೇ ಮದಲೂರು ಕೆರೆಗೆ 0.9 TMCಯಲ್ಲಿ ನೀರನ್ನು ಅಲೋಕೇಷನ್ ಮಾಡಿ. ಕೇವಲ 250 MCFT ಸಮಯ 250 MCFT ನೀರನ್ನು ನೀವು ಪ್ರತಿ ವರ್ಷ ನಮ್ಮ ಮದಲೂರು ಕೆರೆಗೆ ಈ ಚಾನಲ್ ಮುಖಾಂತರ ಅಲೋಕೇಷನ್ ಮಾಡಿಬಿಟ್ರೆ ಹಲವಾರು ಕುಟುಂಬಗಳು ಇವತ್ತು ಬದುಕ್ತವೆ, ಅವ್ರ ಬದುಕು ಹಸಿರಾಗ್ತದೆ, ಅವ್ರ ಕುಟುಂಬ ನೆಮ್ಮದಿಯಾಗಿ ಜೀವನ ಮಾಡ್ತಾರೆ. ನಾನು ಈ ಮೂಲಕ ನಮ್ಮ ಸಿರಾ ತಾಲೂಕಿನ ರಾಜಕಾರಣಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಹೇಳ್ತಾ ಇದ್ದೀನಿ, ಈಗ ಉಪಚುನಾವಣೆ ಬರ್ತಾ ಇದೆ ಸಿರಾದಲ್ಲಿ, ಯಾವುದೇ ರಾಜಕಾರಣಿಗಳು ಮದಲೂರು ಕೆರೆಯ ವಿಷಯವನ್ನು ಎತ್ಕೊಂಡು ಚುನಾವಣೆಯ ವಸ್ತುವನ್ನಾಗಿ ಮಾಡ್ಕೋಬೇಡಿ. ನೀವು ನಿಜವಾಗ್ಲೂ ಜನಪ್ರತಿನಿಧಿಗಳು ಸೇವೆ ಮಾಡೋಂಗಿದ್ರೆ ಮೊದಲು ಮದಲೂರು ಕೆರೆಗೆ ನೀರನ್ನು ಹರಿಸಿ ಸಮರ್ಥನೆಯನ್ನು ಮಾಡಿಕೊಂಡು ಜನಗಳ ಮುಂದೆ ಬರ್ರಿ. ಆಗ ನಾವು ನಿಜವಾದ ಜನನಾಯಕರು ಯಾರು ಅನ್ನೋದನ್ನು ಗುರುತಿಸಿ ನಾವೇ ಆಯ್ಕೆ ಮಾಡಿ ವಿಧಾನಸಭೆಗೆ ಅವ್ರನ್ನ ಕಳಿಸ್ತೀವಿ ಸ್ವಾಮಿ. ಹಾಗಾಗಿ ಇದನ್ನು ನಿಮ್ಮ ಎಲ್ಲ ರಾಜಕೀಯ ಪಕ್ಷಗಳಿಗೂ ಮತ್ತು ರಾಜಕಾರಣಿಗಳಿಗೂ ಈ ಮೂಲಕ ನಾವು ರೈತ ಸಂಘದ ಮೂಲಕ ಸಿರಾ ತಾಲೂಕು ಘಟಕದಿಂದ ಹೇಳೋದೇನು ಅಂದರೆ, ನೀವು ಈ ಉಪಚುನಾವಣೆಯಲ್ಲಿ ಮದಲೂರು ಕೆರೆಯ ವಿಷಯವನ್ನು ನೀವು ಎತ್ತಬೇಡಿ. ದಯವಿಟ್ಟು ನಿಮ್ಮಲ್ಲಿ ಸಾಮರ್ಥ್ಯವಿದ್ದರೆ, ಕಾನೂನಿನ ಹೋರಾಟ ಇದ್ದರೆ ನಾವು ನಿಮ್ಮ ಜೊತೇಲಿ ಇರ್ತೀವಿ.
ನೀವು ಮೊದಲೂರು ಕೆರೆಗೆ ಮೊದಲು ನೀರನ್ನು ಹರಿಸಿ, ಹೇಮಾವತಿ ನೀರನ್ನು. ಇವತ್ತು ಮಳೆ ಆ ಭಾಗದಲ್ಲಿ ಸಮೃದ್ಧಿಯಾಗಿ ಮಳೆ ಆಗ್ತಾ ಇದೆ, ಹೆಚ್ಚುವರಿ ನೀರು ಸಮುದ್ರದ ಪಾಲಾಗ್ತಾ ಇದೆ. ಆ ನೀರನ್ನು ತರುವಂಥ ನಿಮ್ಮ ಪ್ರಬುದ್ಧತೆಯನ್ನು ಬಳಸಿ ಮೊದಲೂರು ಕೆರೆಗೆ ನೀರನ್ನು ಹರಿಸಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ತಾಲೂಕಿನ ರಾಜಕಾರಣಿಗಳು ಈ ಮೊದಲೂರು ಕೆರೆಯನ್ನು ಬಳಸ್ಕೊಂಬಂದಂಗೆ ಯಾರು ನೀರು ತಂದು ನಿಜವಾದ ವ್ಯಕ್ತಿ ಆಗ್ತಾರೋ ಅವ್ರನ್ನೇ ನಾವು ಸ್ವಾಗತಿಸ್ತೇವೆ. ಸಿರಾ ತಾಲೂಕಿನ ರಾಜಕಾರಣಿಗಳಲ್ಲಿ ರೈತ ಸಂಘದ ವಿನಂತಿ, ಕಾಂಗ್ರೆಸ್ ಆಗಿರ್ಬೋದು, ಬಿ ಜೆ ಪಿ ಆಗಿರ್ಬೋದು, ಜೆ ಡಿ ಎಸ್ ಆಗಿರ್ಬೋದು, ಯಾವುದೇ ಪಕ್ಷದವರು ಮದ್ಲೂರು ಕೆರೆ ಹೆಸರು ಹೇಳಿ 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 ಎಲ್ಲ ರೈತರಿಗೆ ಮೋಸ ಮಾಡಿಬಿಟ್ಟಿದ್ದೀರಾ, ದೊಡ್ಡ ಮೋಸ ಮಾಡಿಬಿಟ್ಟಿದ್ದೀರಾ. ಈ ಬಾರಿ ಬೈ ಎಲೆಕ್ಷನ್ನಲ್ಲಿ ದಯಮಾಡಿ ಮದ್ಲೂರು ಕೆರೆ ವಿಚಾರ ಎತ್ತಬೇಡ್ರಿ. ಯಾರನ್ನು ಎತ್ತಂಗಿದ್ರೆ ಈಗ ಸಾಕಷ್ಟು ಡ್ಯಾಮ್ಗಳು ಭರ್ತಿಯಾಗಿದ್ದಾವೆ, ಈ ಕಡೆ ಖಾಲಿ ಇದೆ, ಮಳೆ ಇಲ್ಲ, ಬೆಳೆ ಒಣಗ್ತಾ ಇದ್ದಾವೆ. ದಯಮಾಡಿ ಈಗಲಾದ್ರೂ ನೀರು ಹರಿಸೋಕ್ಕೆ ಪ್ರಯತ್ನ ಪಟ್ಟು ಎಲೆಕ್ಷನ್ನಿಗೆ ಬನ್ನಿ. ಅಲ್ಲಿ ಬಂದು ನೀರು ತರಲಿಲ್ಲ ಅಂದರೆ ಬರಿಗಾಯಲ್ಲಿ ಕಟ್ಟಿ ಹೊಡಿತಾರೆ ಅಲ್ಲಿ ಹಳ್ಳಿಗಳಲ್ಲಿ. ಎಚ್ಚರಿಕೆ ಇರಲಿ ನಿಮಗೆ. ಸಿರಾ ತಾಲೂಕಿನ ಬಹು ವರ್ಷದ ಕನಸು ಬೇಗ ಈಡೇರಲಿ. ಸರ್ಕಾರ ಈ ಕಾಲುವೆಗೆ ನೀರು ಹರಿಸಲಿ. ಸಾವಿರಾರು ಜನ ರೈತರ ಹಿತ ಕಾಪಾಡಲಿ ಅಂತ ಈ ಭಾಗದ ಜನ ಮತ್ತು ರೈತ ಸಂಘದವರು ಆಗ್ರಹಿಸಿದ್ದಾರೆ. ಈಗಲಾದರೂ ಸರ್ಕಾರ ಹೇಮಾವತಿ ಡ್ಯಾಮ್ ತುಂಬಿದೆ, ನೀರು ಬಿಡುವಂಥ ಒಂದು ದೊಡ್ಡ ಮನಸ್ಸು ಮಾಡಿದರೆ ಈ ಭಾಗದ ಜನ ನಿಮ್ಮ ಋಣವನ್ನು ಯಾವತ್ತೂ ಮರೆಯಲ್ಲ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಈಗಲಾದರೂ ಸರ್ಕಾರ ಎಚ್ಚೆತ್ಕೊಂಡು ನೀರು ಅಲೋಕೇಶನ್ ಇಲ್ಲ ಅನ್ನೋ ನೆಪ ಬಿಟ್ಟು ಮದ್ಲೂರು ಕೆರೆಗೆ ನೀರು ಹರಿಸುವಂತಹ ಕೆಲಸ ಮಾಡಲಿ ಅಂತ ನಾವಾದರೂ ಅಂತ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ.